ಹೇಳ್ರಿ ಹೇಳ್ರಿ ಏ ಅಲ್ಲಿ ಆ ಕಡೆ ಮುಂದೆ ನೋಡ್ರಿ ಮುಂದೆ ಡೀಸೆಲ್ ಅಲ್ಲ ಇವತ್ತು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಕೊಳಗಲು ವಿಲೇಜ್ ಇಂದ ಒಂದು 10 ಜನ ರೈತ ಕಾರ್ಮಿಕರು ಒಂದು ಆಟೋನಲ್ಲಿ ಕೊಳಗಲು ವಿಲೇಜ್ ಇಂದ ಅವರು ಹೊಲಕ್ಕೆ ಹೋಗುವ ಪ್ರಯತ್ನದಲ್ಲಿ ರೋಡ್ ಇದು HLC ಕೆನಾಲ್ ಮೇಲೆ ಪ್ರಯಾಣಿಸುತ್ತಿದ್ದಾಗ ಒಂದು ಕಲ್ಲು ಅಡ್ಡ ಬಂದು ಆ ಆಟೋ ಸ್ಕಿಡ್ ಆಗಿ ಫಲ್ಟಿಯಾಗಿ ಕೆನಾಲಲ್ಲಿ ಬಿದ್ದಿರುತ್ತದೆ. ಅದರಲ್ಲಿ ಅಕ್ಕಪಕ್ಕದವರು ಇದ್ದ ರೈತರು ಎಲ್ಲರೂ ಬಂದು 5 ಜನ ರೆಸ್ಕ್ಯೂ ಮಾಡಿದ್ದಾರೆ. ಅದರಲ್ಲಿ ಇಬ್ಬರು ಮೇಲ್ ಪರ್ಸನ್ಸು ಮತ್ತು 3 ಜನ ಲೇಡೀಸ್ ಇದ್ದಾರೆ. ಸೊ 5 ಜನ ರೆಸ್ಕ್ಯೂ ಆಗಿದ್ದಾರೆ. ತದನಂತರ 3 ಮಹಿಳೆಯರ ಮೃತದೇಹವನ್ನು ನಾವು ರೆಸ್ಕ್ಯೂ ಮಾಡಿದ್ದೀವಿ, ಅಂದರೆ ಕೆನಾಲಿಂದ ಹೊರಗಡೆ ರೆಸ್ಕ್ಯೂ ಮಾಡಿದ್ವಿ. ಅದೇ ರೀತಿಯಲ್ಲಿ ಇನ್ನೂ 3 ಜನದ್ದು ನಾವು ಸಿಗಬೇಕಾಗುತ್ತೆ. ಅವರು ಲೇಡೀಸ್ ಆಗಿರುತ್ತವೆ. ಅವರೆಲ್ಲರೂ ಸೇರಿ ನಮ್ಮ ಕೊಳಗಳು ವಿಲೇಜ್ಗೆ ಸಂಬಂಧಪಟ್ಟವರು, ನಾನು ರೈತ ಕಾರ್ಮಿಕರು ಆಗಿದ್ದಾರೆ. ಸೊ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ರೀತಿಯಲ್ಲಿ ಫೈರ್ ಡಿಪಾರ್ಟ್ಮೆಂಟ್ ಅವರು ಜಂಟಿಯಾಗಿ ಇಲ್ಲಿ ಎಕ್ಸೈಸ್ ನಡೀತಾ ಇದೆ. ಸೊ ವಿ ಆರ್ ಸರ್ಚಿಂಗ್ ಫಾರ್ 3 ಮೋರ್ ಪರ್ಸನ್ಸ್. ಅಂದರೆ ಈಗ ಇಲ್ಲಿ ನೋಡುವ ಪ್ರಾಥಮಿಕ ಇಲ್ಲಿ ಸಿಚುವೇಶನ್ ನಾವು ನೋಡಿದರೆ, ಎಲ್ಲ ಜಿಯೋಗ್ರಫಿ ಏನಿದೆ ಇಲ್ಲಿ ಟೋಪೋಗ್ರಫಿ ನೋಡಿದರೆ ಒಂದು ರೋಡ್ ಮೇಲೆ ಚಿಕ್ಕ ಕಲ್ಲು ಒಂದು ಇರುತ್ತೆ. ಸೊ ಆಟೋದು ಫ್ರಂಟ್ ಟೈರ್ ಇರುತ್ತಲ್ವ, ಅದು ಮೇಲೆ ಹತ್ತಿರಬಹುದು. ಸೊ ಸಡನ್ನಾಗಿ ಇವೆನ್ ಇಟ್ ರೈಜಸ್ ಆನ್ ಹೈಟ್, ಅದು ಫಲ್ಟಿಗೆ ಆಗಿದೆ. ಸೊ ಈಗ ಅದೇ ಟೈರ್ ಮಾರ್ಕ್ಸ್ ಆಗಲಿ ಮತ್ತು ರೋಡ್ ಕೆನಾಲ್ ಸೈಡ್ ವಾಲ್ ಮೇಲೆ ನಮಗೆ ಆ ಸ್ಕ್ರಾಚಸ್ನು ಕಾಣ್ತಾ ಇದೆ. ಸೊ ಅಲ್ಲಿ ಅದು ಫಲ್ಟಿಯಾಗಿ ಕೆಳಗಡೆ ನೀರಲ್ಲಿ ಬಿದ್ದಿರಬಹುದು ಅಂತ ಹೇಳಿ ನಾವು ಅದನ್ನು ಒಂದು ನಿರ್ಧಾರಕ್ಕೆ, ಅಂದರೆ ಒಂದು ಪ್ರೈಮಾ ಫೇಸಿ ಎವಿಡೆನ್ಸಸ್ ಮೇಲೆ ಅಂದ್ಕೊಳ್ತಾ ಇದ್ದೀವಿ. ಸೊ ಫರ್ದರ್ ಡ್ರೈವರ್ ಓವರ್ ಸ್ಪೀಡ್ ಏನಿಲ್ಲ, ಇದು ಆ್ಯಕ್ಚುಲಿ ಇದು ಕಚ್ಚಾ ರೋಡ್. ಸೊ ಅಷ್ಟು ಸ್ಪೀಡ್ ಏನಿಲ್ಲ, ಬಟ್ ಅದು ಕಲ್ಲು ಒಂದು ಕಾರಣಕ್ಕೆ ಅದು ಫಲ್ಟಿಯಾಗಿರುತ್ತೆ ಅಂತ ಏನು ಕಾಣ್ತಾ ಇದೆ. ಸೊ ಡ್ರೈವರು ಇದರಲ್ಲಿ ಸೇವ್ ಆಗಿದ್ದಾರೆ, ಫರ್ದರ್ ಅವ್ರನ್ನು ವಿಚಾರಣೆ ಮಾಡ್ತೀವಿ ಫರ್ದರ್. ಸೊ ಆಮೇಲೆ ನಾವು ನಿಜವಾಗಿ ಏನು ನಡೆದಿದೆ ಅಂತ ಗೊತ್ತಾಗುತ್ತೆ.